ಹೇ ಅಕ್ಕ, ಅಲ್ಲಿ ನೋಡು. ಬುದ್ಧಿ ಇದೆಯಾ ನಿಮ್ಗೆ? ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಾ? ಎಂತ ತಲೆ ಹರಟೆ ಇದು, ಬುದ್ಧಿ ಇಲ್ವಾ? ಉಚ್ಚಾಟ ಅಲ್ಲ ಅಕ್ಕ, ಕೋಪದ ಕೆಲ್ಸ. ಈ ಕಾರ್ಯ ಅವತ್ ನಿನ್ನ ಗುದ್ದಿದ್ದು. ಬಾಯಿ ಮುಚ್ಚ್ರೆ. ಬುದ್ಧಿ ಇದೆಯಾ ನಿಮ್ಮಿಬ್ರಿಗೂ? ಆ ಘಟನೆ ನಡೆದಿದ್ ಯಾವತ್ತೋ ಕಂಡ್ರೆ, ಅದು ನಿನ್ನ ಮನ್ಸಲ್ಲಿಟ್ಕೊಂಡು ಹೀಗ್ ಮಾಡೋದು ತುಂಬಾ ತಪ್ಪಲ್ವಾ? ಈ ಗಾಡಿ ಮೇಲೆ ಅವ್ರಿಗ್ ತುಂಬಾ ಪ್ರೀತಿ ಇರುತ್ತಲ್ವಾ? ಹೀಗ್ ಗಲೀಜ್ ಮಾಡಿದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ? ನಮ್ ವಸ್ತುಗೆ ಯಾರಾದ್ರೂ ಹೀಗ್ ಮಾಡಿದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ? ಅಷ್ಟು ಅರ್ಥ ಆಗಲ್ವಾ ನಿಮ್ಮಿಬ್ಬರಿಗೆ? ಇಲ್ಲಿ ಜಾಗ ಬಿಡಿ ಅಕ್ಕ. ಅಕ್ಕ, 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 ಅಕ್ಕ. ಇಲ್ಲ, ಹೀಗೆಲ್ಲ ಮಾಡೋದ್ ತಪ್ಪು, ಗೊತ್ತಾಗಲ್ವಾ? ಸರ್ ಸರ್ ಸರ್, ಆ ಬ್ರಹ್ಮಯ್ಯನ ಮನೆ ತಿಳ್ಕೊಂಡೆ ಸರ್, ಊರಿನ ಹೊರಗಿದೆ ಅಂತೆ ಸರ್. ನೋಡಿ, ಅಯ್ಯೋ, ಇದೇನಿದು? ಅಯ್ಯಯ್ಯೋ, ಕಾರ್ಗೆ ಸಗಣಿ ಹಾಕಿದ್ದಾರೆ, ಟೈರಲ್ಲಿ ಗಾಳಿ ಬಿಟ್ಟಿದ್ದಾರೆ. ಅಷ್ಟಕ್ಕೂ ನಮ್ಗೆ ಈ ಊರಲ್ಲಿ ಶತ್ರು ಯಾರಿದ್ದಾರೆ ಸರ್? ಅವತ್ ನಮ್ ಕಾರ್ ಅಡ್ಡ ಬಂದು ನಮ್ ಟೈಮ್ ವೇಸ್ಟ್ ಮಾಡಿದ ಹುಡುಗಿನೇ. ಆ ಹುಡುಗಿ ಪಾಪ ಅಮೈಕಳ್ ತರ ಇದ್ದಾಳ್ ಸರ್. ಬಹುಶಃ ಆ ಇಬ್ರು ಹುಡುಗಿರ್ ರಾಕ್ಷಸರು ಇರ್ಬೇಕು ಸರ್. ಇಲ್ಲ ಇಲ್ಲ, ಸಗಣಿ ಹಾಕೋ ನನ್ ಕಣ್ಣಾರೆ ನೋಡಿದೆ. ಹಾಗಾದ್ರೆ ಓಕೆ ಸರ್, ರಾಜ ಅವ್ರು ಏನ್ ಹೇಳ್ತಾರೋ ಅದೇ ಕರೆಕ್ಟು. ಅಂದ್ರೆ ಗಾಡಿನ ಗುರ್ತು ಹಿಡಿದು ರಿವೆಂಜ್ ತಗೊಂಡಂಗಾಯ್ತು. ನಾನಿದನ್ನ ನೆನಪಲ್ಲಿ ಇಟ್ಕೊಂಡು ಅವಳಗ್ ಬುದ್ಧಿ ಕಲಿಸ್ತೀನಿ. ನಡೀರಿ ಸರ್.